ಇವತ್ತು ಗೋಂದು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಇದರಲ್ಲಿ ಎರಡು ಥರ ಬರುತ್ತೆ, ಒಂದು ನಾವು ಬೇಸಿಗೆಯಲ್ಲಿ ಯೂಸ್ ಮಾಡೋವಂಥದ್ದು, ಒಂದು ಚಳಿಗಾಲದಲ್ಲಿ. ಈ ಥರ ಎರಡು ಥರ ಇದೆ. ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ ಯಾವ ಟೈಮಲ್ಲಿ ಯಾವುದನ್ನು ಯೂಸ್ ಮಾಡಬೇಕು ಅಂತ. ಹಾಗಾಗಿ ಅದನ್ನು ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಯಾರಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋ ಒಂದು ಬೆಲ್ ಐಕನ್ ಒತ್ತಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಇವಾಗ ನಾನು ಹಾಕ್ಕೊತಾ ಇದ್ದೀನಲ್ವ, ಇದು ನಾನು ಒಂದು ಫುಲ್ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಇದು ಅಂಟಿನುಂಡೆ ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ಳೋಂತಹ ಗೊಂದು. ಈಗ ಸ್ವಲ್ಪ ಕಲರು ನಿಮಗೆ ಶೈನಿಂಗ್ ಇದೆ ನೋಡಿ, ಕಾಣಿಸುತ್ತೆ ಅದು ನೋಡಿದ್ರೆ. ನಾನು ಸ್ವಲ್ಪ ಆಮೇಲೆ ಹತ್ರದಿಂದನೂ ತೋರಿಸ್ತೀನಿ, ತುಂಬ ಸ್ವಲ್ಪ ಶೈನಿಂಗ್ ಇರುತ್ತೆ. ಹಾಗಾಗಿ ಇದನ್ನು ನಾವು ಅಂಟಿನುಂಡೆ ಮಾಡ್ತೀವಿ. ಇವಾಗ ತುಂಬ ಯಾವುದೇ ಥರ ನಾವು ಅಂಟಿನುಂಡೆಗಳು ಮಾಡಿದ್ರೂ ಇದನ್ನು ಯೂಸ್ ಮಾಡ್ಕೋಬೇಕು. ಇದು ಬಾದಾಮಿ ಗೊಂದು ಅಂತ ಹೇಳ್ತಾರೆ ನೋಡಿ. ಇದು ನಾನು ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲೇ ತಂದಿರೋದು, ಎಲ್ಲ ಕಡೆ ಸಿಗುತ್ತೆ. ಇವನ್ ಗಂದಿಗೆ ಅಂಗಡಿಯಲ್ಲಿರ್ಬೋದು, ಮತ್ತು ಡ್ರೈ ಫ್ರೂಟ್ಸ್ ಶಾಪ್ಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ ನೋಡಿ. ಕಲರ್ ನಿಮಗೆ ಆಗ್ತಾ ಇದ್ದೀನಿ, ಗೊತ್ತಾಗ್ತಾ ಇದೆಯಲ್ಲ. ಇದು ಬಂದು ಬಾದಾಮಿ ಗೋಂದ್ ಅಂತಲೂ ಕರೀತಾರೆ. ಇಲ್ಲ ನೀವು ಇವಾಗ ನೀವು ಹೋಗಿ ನಿಮ್ಗೆ ಅದು ಅರ್ಥ ಆಗಲಿಲ್ಲ ಅಂದರೆ, ಜ್ಯೂಸಿಗೆಲ್ಲ ಹಾಕ್ತೀವಲ್ವ, ನೆನೆಸ್ತೀವಿ ಅಂತ ಹೇಳಿ ಆ ಥರ ಕೇಳಿದ್ರೂ ನಿಮಗೆ ಅವ್ರಿಗೆ ಅರ್ಥ ಆಗುತ್ತೆ, ಕೊಡ್ತಾರೆ. ನೋಡಿ, ನಾನು ಕಲರ್ ತೋರಿಸ್ತಾ ಇದ್ದೀನಿ. ಇದು ಅಂಟಿನುಂಡೆಗೆ ಹಾಕೋವಂಥದ್ದು, ಸ್ವಲ್ಪ ಕಲರ್ ಚೆನ್ನಾಗಿದೆ ಮತ್ತು ಶೈನಿಂಗ್ ಇರುತ್ತೆ. ಇದು ಅಷ್ಟು ಶೈನಿಂಗ್ ಇರಲ್ಲ, ಸ್ವಲ್ಪ ಲೈಟ್ ಕಲರು ಮತ್ತು ಡಲ್ಲಾಗಿರುತ್ತೆ, ಕಲರು ಡಲ್ಲಾಗಿರುತ್ತೆ. ಸ್ವಲ್ಪ ಇವನ್ ದಪ್ಪ ಮತ್ತು ದಪ್ಪ ಇರುತ್ತೆ. ಕೆಲವೊಂದು ಗೋಂದು ದಪ್ಪ ಬರುತ್ತೆ, ಸಣ್ಣ ಆ ಥರ ಇರುತ್ತೆ. ಸೈಜು ಏನು ತೊಂದರೆ ಇರಲ್ಲ. ಈಗ ಇನ್ನೊಂದಿದೆ ನನ್ನ ಹತ್ರ, ಅದನ್ನು ಬೇಕಾದರೆ ತೋರಿಸ್ತೀನಿ. ಅದು ಸ್ವಲ್ಪ ದಪ್ಪ ಬರುತ್ತೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ತೋರಿಸ್ತಾ ಇದ್ದೀನಿ ನೋಡಿ. ಇದು ಬೇರೆ ಕಡೆ ತಂದಿರೋದು, ಹಾಗಾಗಿ ಇದನ್ನು ಅಂಟಿನುಂಡೆಗೆ ಯೂಸ್ ಮಾಡೋದೇನೆ ನೋಡಿ. ಇದು ಕಾಣಿಸ್ತಾ ಇದೆ ಈ ಥರ ಇರುತ್ತೆ. ಏನಂದರೆ ನೀವು ತೊಗೊಬೇಕಾದ್ರೆ, ಶಾಪಲ್ಲಿ ತೊಗೊಬೇಕಾದ್ರೆ ಕೇಳ್ಬಿಟ್ಟು ತೊಗೊಳ್ಳಿ. ಈಗ ಅಂಟಿನುಂಡೆಗೆ ಯಾವ್ದು ಯೂಸ್ ಮಾಡ್ತೀವಿ, ಮತ್ತು ಜ್ಯೂಸ್ ಎಲ್ಲ ಮಾಡಬೇಕಂದ್ರೆ ಈಗ ಇದು ಬೇಸಿಗೆಯಲ್ಲಿ ಯಾವ್ದು ಯೂಸ್ ಮಾಡ್ಕೊತೀವಿ, ಬಾದಾಮಿ ಗೊಂದು ಅಂತನಾದರೂ ಕೇಳಿ. ಅದು ಗೊತ್ತಾಗಲಿಲ್ಲ ಅಂದರೆ ಅವ್ರನ್ನ ಕೇಳಿಬಿಟ್ಟು ಡಿಫ್ರೆನ್ಸ್ ಕೇಳಿಬಿಟ್ಟು ತೊಗೊಳ್ಳಿ. ಇಲ್ಲ ಅಂದರೆ ನೀವು ಗೊಂದು ಕೊಡಿ ಅಂತ ಕೇಳಿದ್ರೆ ಅವ್ರಿಗೆ ಗೊತ್ತಾಗಲ್ಲ ಯಾವುದು ಅವ್ರ ಅಲ್ಲಿ ಶಾಪಲ್ಲಿ ಏನಿರುತ್ತೆ ಅದನ್ನು ಕೊಡ್ತಾರೆ. ಹಾಗಾಗಿ ಕೇಳಿಬಿಟ್ಟು ನೀವು ಒಂದು ಎರಡು ಸತಿ ಕೇಳಿನೇ ತೊಗೋಬೇಕು. ನೋಡಿ, ನಾನು ಹತ್ರದಿಂದ ತೋರಿಸ್ತಾ ಇದ್ದೀನಿ, ಕಾಣಿಸ್ತಾ ಇದೆಯಲ್ಲ. ಇವಾಗ ನೋಡಿ ಎಷ್ಟು ಡಿಫ್ರೆನ್ಸ್ ಗೊತ್ತಾಗುತ್ತಲ್ವ. ಅದು ತುಂಬಾ ಶೈನಿಂಗ್ ಇರುತ್ತೆ, ಇದು ಶೈನಿಂಗ್ ಇರಲ್ಲ. ಅಷ್ಟೇ ಬಿಟ್ಟರೆ ನಿಮಗೆ ಫಸ್ಟ್ ಟೈಮ್ ನೋಡಿದವ್ರಿಗೆ ಗೊತ್ತಾಗಲ್ಲ, ಒಂದೇ ಥರ ಕಾಣಿಸ್ತಾ ಇದೆಯಲ್ಲ ಅಂತ ಅನಿಸುತ್ತೆ. ಬಟ್ ಇದು ಫಸ್ಟ್ ತೋಯಿದೆಯಲ್ಲ, ಅದು ಬಂದು ನಮಗೆ ಬೇಸಿಗೆಯಲ್ಲಲ್ಲ, ಸಾರಿ, ಚಳಿಗಾಲದಲ್ಲಿ ಯೂಸ್ ಮಾಡೋದು. ಇವಾಗ ಚಳಿಗಾಲ ಆಗಲಿ ಮಳೆಗಾಲದಲ್ಲಿ ತುಂಬಾ ಒಳ್ಳೆಯದು, ಏಕೆಂದರೆ ಅದು ತುಂಬ ಹೀಟ್ ಇರುತ್ತೆ, ಇದು ತಂಪಿರುತ್ತೆ. ಅಷ್ಟೇ, ಒಂದು ಹೀಟು ಒಂದು ತಂಪಿರುತ್ತೆ. ಸೊ ಹಾಗಾಗಿ ಈ ಬೇಸಿಗೆಯಲ್ಲಿ ಇದು ಬಾದಾಮಿಗೊಂದು ತುಂಬಾ ಉಪಯುಕ್ತವಾಗಿ ಇರುತ್ತೆ. ಇವಾಗ ಇದನ್ನು ಎಲ್ಲ ಥರ ಜ್ಯೂಸ್ ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ನಾವು ರಾಗಿ ಗಂಜಿ ಮಾಡ್ತೀವಲ್ವ, ರಾಗಿ ಅಂಬಲಿ, ಅದಕ್ಕಾದರೂ ಹಾಕೋಬೋದು. ಅದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಇವಾಗ ನೀವೂ ಅದನ್ನು ಡಿಫ್ರೆನ್ಸ್ ಕಂಡುಹಿಡಿಯೋದು ಹೇಗೆ ಅಂದ್ಬಿಟ್ಟು ಒಂದ್ಸತಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಅವಾಗ ನಿಮ್ಗೆ ಅರ್ಥ ಆಗುತ್ತಲ್ವಾ. ಈಗ ನಾನು ಎರಡು ಬೌಲ್ ಇಟ್ಕೊಂಡಿದ್ದೀನಿ, ಒಂದು ಚಿಕ್ಕದು ಒಂದು ದೊಡ್ಡದು, ಒಂದು ಕಪ್. ನೀವು ಯಾವುದ್ರಲ್ಲಾದರೂ ಇಟ್ಕೊಳ್ಳಿ ಈಗ ಇಟ್ಕೊ, ಯಾಕೆಂದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಬೇಕಲ್ವ. ಫಸ್ಟ್ ಇದರಲ್ಲಿ ಚಿಕ್ಕದರಲ್ಲಿ ನಾನು ಅಂಟಿನುಂಡೆಗೆ ಯೂಸ್ ಮಾಡ್ತೀವಲ್ವ, ಈ ಗೊಂದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಎಷ್ಟು ಅಂತ ನೋಡಿ, ಒಂದು ಸ್ಪೂನಷ್ಟು. ನಿಮಗೆ ಕಾಣಿಸ್ತಾ ಇದೆಯಲ್ಲ ನಾನು ಎಷ್ಟು ಹಾಕಿದೆ ಅಂತ, ಹಾಗಾಗಿ ಒಂದು ಸ್ಪೂನಷ್ಟು ನಾನು ಅದನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ, ಅಂದರೆ ನೋಡಿ ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ ನಾನು ಸ್ಪೂನ್ ದೊಡ್ಡದಿದೆ, ಹಾಗಾಗಿ ಒಂದು ಅರ್ಧ ಅಂತಲೇ ಅಂದ್ಕೊಳ್ಳಿ. ನೀವು ನಾನು ಅರ್ಧ ಸ್ಪೂನ್ ಸೇರಿಸಿದ್ದೀನಿ. ಇದು ಎಷ್ಟಾಗುತ್ತೆ ಅಂತ ನೋಡಿ, ಈಗ ಇಷ್ಟು ನೀವು ಒಂದು ಮೂರು ಜನಕ್ಕೆ ಇಷ್ಟೇ ಸಾಕಾಗುತ್ತೆ. ಇಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ನೋಡಿ, ಎರಡು ಸತಿ ನಾನು ಮತ್ತೆ ಹಾಕಿ ತೋರಿಸ್ತಾ ಇದ್ದೀನಿ. ಒಂದು ಚಿಕ್ಕದು ಸ್ಪೂನ್ ಆದರೆ ಒಂದು ಸ್ಪೂನು ಸಾಕಾಗುತ್ತೆ. ಹಾಗಾಗಿ ಇದನ್ನು ಮತ್ತು ಇದಕ್ಕೂ ಎರಡಕ್ಕೂ ನಾವು ನೀರು ಹಾಕಿಟ್ಟಾಗ ಏನಾಗುತ್ತೆ ಅಂತ ನಿಮಗೆ ಅದು ಗೊತ್ತಾಗುತ್ತೆ. ಒಂದು ಸತಿ ಅದು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ. ಇದಕ್ಕೂ ನೀರು ಹಾಕಿಡ್ತಾ ಇದ್ದೀನಿ, ಇದಕ್ಕೂ ಅಷ್ಟೇ. ಒಂದು ಲೋಟ, ಚಿಕ್ಕ ಲೋಟದಲ್ಲಿ ಒಂದು ಲೋಟದಷ್ಟು ನೀರು ಹಾಕಿ ಇಟ್ಬಿಟ್ಟು ಎಷ್ಟೊತ್ತು ಇಡಬೇಕಂದ್ರೆ ಮಿನಿಮಮ್ ಅಟ್ಲೀಸ್ಟ್. ಈಗ ನೀವು ಬೆಳಿಗ್ಗೆ ಏನಾದರೂ ಯೂಸ್ ಮಾಡ್ಕೊತೀನಿ ಅಂದರೆ ಬಾದಾಮಿ ಗೋಂದು ಹೇಳ್ತಾ ಇರೋದು, ಅದನ್ನು ನೀವು ರಾತ್ರಿ ನೆನೆಸಿ ಬೆಳಿಗ್ಗೆ ಯೂಸ್ ಮಾಡ್ಕೋಬೋದು. ಇಲ್ಲ ನೀವು ಮಧ್ಯಾಹ್ನ ಟೈಮ್ ಯೂಸ್ ಮಾಡ್ತೀನಿ ಅಂತಂದರೆ ಬೆಳಿಗ್ಗೆ ಎದ್ದಾಗ ನೆನೆಸ್ಬಿಟ್ರೆ ಅಟ್ಲೀಸ್ಟ್ ಮಿನಿಮಮ್ಮು 3 to 4 hours ಆದರೂ ನೆನಿಬೇಕಾಗುತ್ತೆ. 4 hours ನೆನೆದ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿ. ಈಗ 4 hours ಆಗಿದೆ, ನಾನು ಬೆಳಿಗ್ಗೆ ನೆನೆಸಿದೆ. ಆಲ್ಮೋಸ್ಟ್ ನಾನು ಒಂದು 8 o'clock ಹಂಗೆ ನೆನೆಸಿ ಒಂದು 1 o'clock ಹಂಗೆ ನಾನು ತೆಗಿತಾ ಇದ್ದೀನಿ. ಇವಾಗ ಮುಚ್ಚಿಟ್ಟಿದೆ, ಹಾಗೇ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ನೋಡಿ. ಇಷ್ಟು ನಾನು ಹಾಕಿರೋದು ತೋರಿಸ್ತಾ ಇದ್ದೀನಲ್ಲ, ಒಂದು ಸ್ಪೂನು ಅಂದ್ಕೊಳ್ಳಿ, ಒಂದು 1/4 spoon ಅಷ್ಟಂತ ಅಂದ್ಕೊಳ್ಳಿ. ಅಷ್ಟನ್ನು ನಾನು ಹಾಕಿರೋದು ಒಂದು ಆಲ್ಮೋಸ್ಟ್ 1 1/4 bowl ಅಷ್ಟು ನನಗೆ ಬಂದಿದೆ ನೋಡಿ. ಜಲ್ಲಿ ಥರ ಫಾರ್ಮ್ ಆಗಿರುತ್ತೆ, ಕಾಣಿಸ್ತಾ ಇದೆಯಲ್ವಾ. ಇನ್ನೂ 1 hour ಬಿಟ್ಟರೆ ಇನ್ನೂ ಸ್ವಲ್ಪ ಆಗುತ್ತೆ. ನಾನು ಆಲ್ಮೋಸ್ಟ್ 4 hoursಗೆ ನಾನು ತೆಗಿತಾ ಇದ್ದೀನಿ.
ಫಸ್ಟ್ ಒನ್ ನೋಡಿ ನೀರಾಗಿದೆ ಇದು. ಈಗ ಇದನ್ನು ಬಂದು ನೀವು ಯಾವ ಥರ ಬೇಕಾದರೂ ಯೂಸ್ ಮಾಡ್ಕೋಬೋದು. ಇವಾಗ ತುಂಬಾ ತಂಪಿದು ಆ್ಯಕ್ಚುಲಿ ಈ ಬಿಸಿಲುಗಾಲದಲ್ಲಿ ತುಂಬಾ ತಂಪಾಗುತ್ತೆ. ಮಜ್ಜಿಗೆ ಜೊತೆಗೆ ಯೂಸ್ ಮಾಡ್ಕೊಳ್ಳಿ. ಜ್ಯೂಸು ಇವಾಗ ಮಸ್ಕ್ ಮಿಲನ್ ಜ್ಯೂಸು, ವಾಟರ್ ಮಿಲನ್ ಜ್ಯೂಸು, ಮತ್ತು ಗಂಜಿಗಳು, ಈಗ ನೀವೇನಾದರೂ ರಾಗಿ ಗಂಜಿ ಈ ಥರ ಗಂಜಿಗಳು ಮಾಡ್ಕೊತೀವಲ್ವ, ಅದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ಈ ಥರ ನೀವು ಏನಕ್ಕೆ ಬೇಕಾದ್ರೂ ಹಾಕ್ಬೋದು. ಈಗ ನೀವು ಇಂಥದಕ್ಕೆ ಹಾಕಬೇಕು ಅಂತ ಏನಿಲ್ಲ. ನೋಡಿ ಇದು ಎಷ್ಟು ನೀರಾಗಿದೆ ನೋಡಿ ಅಲ್ವಾ, ಎಲ್ಲ ಕರಗೋಗಿದೆ. ಕರಗ್ಬಿಟ್ಟು ಕೆಳಗಡೆ ಸ್ವಲ್ಪ ಅಂಟು ಥರ ಇರುತ್ತಷ್ಟೇ, ಬಿಟ್ಟರೆ ಏನೂ ಇಲ್ಲ, ಫುಲ್ ನೀರಾಗಿದೆ. ಮತ್ತು ನೋಡಿ ಇದು ಬಾದಾಮಿ ಗೋಂದನ್ನು ಈಗ ಬಾಯಲ್ಲಿ ಉಣ್ಣಾಗಿರುತ್ತಲ್ವ, ಇಂಥದಕ್ಕೆಲ್ಲ ತುಂಬ ಬೇಗ ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. ನಮಗೆ ಎಷ್ಟೇ ಬಾಡಿ ಹೀಟ್ ಇದ್ರೂ ತಕ್ಷಣದಲ್ಲಿ ನಮಗೆ ಕೂಲ್ ಆಗುತ್ತೆ. ಹಾಗಾಗಿ ಇದರಲ್ಲಿ ನಾನು ಒಂದು ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಇದು ನೀವು ಒಂದು ನಾನು ತೋರಿಸ್ತಾ ಇದ್ದೀನಿ, ಇದರಲ್ಲಿ ನಿಮಗೆ ಮನೆಯಲ್ಲಿ ಯಾವುದಿರುತ್ತೆ ಏನು ಅನುಕೂಲ ಆಗಿರುತ್ತಲ್ವ ಅದರಲ್ಲಿ ನೀವು ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ನಾನು ಇವಾಗ ಮಸ್ಕ್ ಮಿಲನಲ್ಲಿ ಜ್ಯೂಸ್ ಮಾಡ್ತಾ ಇದ್ದೀನಿ. ಒಂದು ಮಸ್ಕ್ ಮಿಲನಲ್ಲಿ ಒಂದು ಅರ್ಧದಷ್ಟು ನಾನು ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಏನಂದರೆ ಟೇಸ್ಟ್ ಇರಲ್ಲ, ನೀವು ಬೇಕಾದರೆ ಟೇಸ್ಟ್ ಮಾಡಿ ನೋಡಿ. ಇವಾಗ ಫಸ್ಟ್ ಮಾಡಿದ್ದೀನಲ್ಲ ನಾನು ಅಂಟಿಗೆ ಯೂಸ್ ಮಾಡ್ಕೊತೀನಲ್ವ ಅಂಟಿನ ಉಂಡೆ ಮಾಡಲಿಕ್ಕೆ, ಅದು ಬಂದು ನಮಗೆ ತುಪ್ಪದಲ್ಲಿ ಹಾಕಿ ಕರಿಯೋದು, ಇದು ನೀರಲ್ಲಿ ನೆನೆಸೋದು, ಅಷ್ಟೇ ಡಿಫ್ರೆನ್ಸ್, ಬಿಟ್ಟರೆ ನಿಮಗೆ ಬೇರೆ ಏನೂ ಇಲ್ಲ. ನೋಡಿ ಇವಾಗ ಇದನ್ನು ನಾನು ಒಂದು 3 ಜನಕ್ಕಾಗಷ್ಟು ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ಬೇಕಾದರೆ ಒಂದು ಅರ್ಧದಷ್ಟು ಯೂಸ್ ಮಾಡ್ಕೊಳ್ಳಿ. ಈಗ ನಾನು ನೆನೆಸಿ ಸ್ವಲ್ಪ ಜಾಸ್ತಿ ನೆನೆಸಿದೆ ಅಲ್ವಾ, ಈಗ ನೀವು ಒಂದು 2-3 ಜನಕ್ಕೆ ಮಾಡ್ತೀನಿ ಅಂದರೆ ನಾನು ಏನು ತೋರಿಸಿದ್ದೀನಲ್ವ ಅದರಲ್ಲಿ ನೀವು ಇನ್ನೂ ಕಡಿಮೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಇಷ್ಟು ನಾನು ಒಂದು 3 ಜನಕ್ಕೆ ಸ್ವಲ್ಪ ಇದಕ್ಕೆ ಹಾಲು, ಮತ್ತು ನೀವು ಬೇರೆ ಮಿಲ್ಕ್ ಶೇಕ್ ಮಾಡ್ಕೋಬೋದು, ಯಾವ ಥರ ಬಾಳೆಹಣ್ಣು ಹಾಕ್ಬಿಟ್ಟಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಆ್ಯಪಲ್ ಯೂಸ್ ಮಾಡಿದ್ರೆ ಅದ್ರ ಜೊತೆಗೆ ಮಿಲ್ಕ್ ಶೇಕ್ ಮಾಡ್ಕೋಬೋದು, ವಾಟರ್ ಮಿಲನ್ ಇದ್ದರೆ ಅದನ್ನು ಅದ್ರದ್ದು ಜ್ಯೂಸ್ ಮಾಡಿಬಿಟ್ಟು ಅದಕ್ಕಾದರೂ ಹಾಕೋಬೋದು. ನಾನು ಮಸ್ಕ್ ಮಿಲನ್ನು ಮತ್ತು ಒಂದು ಬಾಳೆಹಣ್ಣು ಸ್ವಲ್ಪ ಹಾಲು ಹಾಕ್ಬಿಟ್ಟು, ನಾನು ಸಕ್ಕರೆ ಏನೂ ಹಾಕೋಕ್ಕೆ ಹೋಗಲ್ಲ, ಅಷ್ಟರಲ್ಲೇ ನಾನು ಮಿಲ್ಕ್ ಶೇಕು ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ತುಂಬ ಸಿಂಪಲಾಗಿ ತೋರಿಸಿದ್ದೀನಿ. ಬೇಕಂದರೆ ನೀವು ಇದಕ್ಕೆ ಇನ್ನು ನಿಮಗೆ ಯಾರಿಗಾದರೂ ಸಕ್ಕರೆ ಇರೋ ಯೂಸ್ ಮಾಡೋರಾದರೆ ಹಾಕೋಬೋದು, ನಾನೇನು ಯೂಸ್ ಮಾಡ್ಕೊಳ್ಳಲ್ಲ. ಹಾಗಾಗಿ ನಾನು ಇಷ್ಟನ್ನೇ ತುಂಬ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ ಇದಕ್ಕೆ ಮತ್ತು ಸಬ್ಜಾ ಸೀಡ್ಸು ಇನ್ನೂ ಚೆನ್ನಾಗಿರುತ್ತೆ. ಮಸ್ಕ್ ಮಿಲನ್ ಇದಕ್ಕೆ ನಾನು ಇದನ್ನು ಅಷ್ಟೇ ಬೆಳಗ್ಗೆನೇ ನೆನೆಸಿಟ್ಟಿದ್ದೆ, 1 ಸ್ಪೂನಷ್ಟು ಸಬ್ಜಾ ಸೀಡ್ಸ್ ಹಾಕ್ಕೊಂಡ್ರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ. ಇದು ತಂಪಲ್ವ, ಹಾಗಾಗಿ ಈ ಬಿಸಿಲಿಗೆ ಒಳ್ಳೆಯ ಒಂದು ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು. ನಿಮಗೆ ಏನು ಅನ್ನಿಸ್ತು ಈ ವಿಡಿಯೋ ನೋಡಿ ಅಂತ ಹೇಳಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಷನಲ್ಲಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋ ಒಂದು ಬೆಲ್ ಐಕನ್ ಒತ್ತಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಫ್ರೆಂಡ್ಸ್ ಯಾರಿಗಾದರೂ ಹೋಮ್ಮೇಡ್ ಪ್ರಾಡಕ್ಟ್ಸು, ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ ಆಗಿರ್ಬೋದು, ಇನ್ನು ಹಲವಾರು ಡ್ರೈ ಫ್ರೂಟ್ಸ್ ಪೌಡರು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.